ಬಿಡಿ ಎತ್ತಿತ್ತು. ಲಾಸ್ಟ್ ಟೈಮ್ ನಾನು ಉಳಿದಿದ್ದು ಸೋತ್ರ ಎಣ್ಣೆ ಮೂರು ಹಾಕೊಂಡು ಹೋಗ್ಬಿಡ್ತೀನಿ ಇವಾಗ. ಮೂರು ಹಲೋ ತುಂಟ ಎಷ್ಟಿತ್ತು? ಒಂದ ಮತ್ತೆಷ್ಟು? ಏಳು. ಚೆನ್ನಾಗಿ ಹೇಳ ನೋಡಪ್ಪ. ಮತ್ತೆ ಮೊದ್ಲಿಂದ ಕತೆ ಲೆಕ್ಕ ಹಾಕೊಳ್ಳಿ. ಒಂದು ಮರ, ಎರಡು ಗಿಣಿ, ಮೂರು ತಿಂಗಳಿತ್ತು, ನಾಲ್ಕು ಮನೆ ಪಡೀತು, ಐದು ತಿಂಗಳಾಯ್ತು, ಆರು ಗಂಟೆ, ಏಳು ಹುಡುಗರು ಬರ್ತಾರೆ, ಎಷ್ಟು ಗಿಣಿ ಇದೆ ಮರದ ಮೇಲೆ ಅಂತ ಯೋಚನೆ ಮಾಡ್ತಾರೆ. ಒಬ್ಬ ಏನು ಹೇಳ್ತಾನೆ? ಎಂಟು ಅಂತಾನೆ. ಇನ್ನೊಬ್ಬ ಏನು ಹೇಳ್ತಾರೆ? ಒಂಬತ್ತು. ಒಂಬತ್ತು ಸಿಕ್ಸು ಅಂತಾನೆ. ಒಂಬತ್ತು ಎರಡೆರಡು ಒಂಬತ್ತು ಹದಿನೆಂಟು ಎಂಟಾದ್ಮೇಲೆ ಒಂಬತ್ತು ಎಂಟಾದ್ಮೇಲೆ ಹನ್ನೆರಡು. ಹನ್ನೆರಡು ಅಯ್ಯಂಗಾರ ಹಾಕೊಳ್ಳೋ ರಾಮ ಎಂಟು ಒಂಬತ್ತು. ಅಲ್ಲಿ ಏನ್ ನೀವು ಹುಡುಕ್ಬೇಕು ಕನ್ನಡದಲ್ಲಿ ಇದ್ರೆ? ಹತ್ತು ನೋಡಿ ಅಂದ್ರೆ ಮರ ಹತ್ತೋದು ಆಯ್ತು. ಇನ್ನೊಂದು ಸಂಖ್ಯೆ ಎಷ್ಟಾಯ್ತು? ನಂಬರ್ 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 ಎಷ್ಟು? ಹತ್ತು. ನಂಬರ್ ತೋದು ಹತ್ತು. ಮರ ಹತ್ತು ಅಂದ್ರೆ ಹತ್ತು ನೋಡುತ್ತಾನೆ. ಹತ್ತು ನೋಡಿ ಲೆಕ್ಕ ತಿಳಿ ಅಂದ್ರೆ ದೊಡ್ಡರು ಅಂದ್ರೆ ಐದು ತಿಂಗಳು ಆಗ್ಬಿಡ್ತು ಅಂದ್ರೆ ಹಕ್ಕಿಗೆ ರೆಕ್ಕೆ ವಿತ್ ಸ್ಟ್ರೆಂತ್ ಬಂದ್ಬಿಟ್ರೆ ನೀವು ಹತ್ತು ನೋಡ್ತೀರಿ. ಅದೇ ಮಾಡಲ್ಲ. ಎಷ್ಟಿರುತ್ತೆ ಸ್ವಾಮಿನ ಹೀರೋ ಯಾರು? ಮೂರು ಜನ ಸೋತ್ರ. ಅಲ್ಲ ಬಿಚ್ಚು ನೋಡು ಮಾಡ. ಭಗವಾನ್ ಮಗ ಚನ್ನಪಟ್ಟದಿಂದ ಅಭ್ಯಾಸ ಮಾಡ್ತೇನೆ. ಅವನು ಹಿಡ್ಕೊಂಬಿಟ್ಟ ಹುಡುಗರವರೆಗೂ. ಮಾಡ್ದ್ಯಾ ಆಯ್ತಾ? ಈಗ ಮಾಡಿ ಎಕ್ಸರ್ಸೈಸ್ ಥೆರಪಿ. ಈಗ ಯಾವ ಮಕ್ಕಳು ಅದೆಲ್ಲ ಮಾಡಿ ಅವ್ರು ನೋಡೋದಿಲ್ಲ.